ಬಂಜೆ ಎಂದು ಕರೆದರು ಊರ ಜನರೆಲ್ಲ ಅವಳನ್ನ. ಬಾಗಿಲ ಬಳಿ ನಿಂತು ಅಮ್ಮ ಎಂದು ಕರೆದನು ಭಿಕ್ಷುಕನು ಅವಳನ್ನ. ಈ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಮಾತು ಯಾವುದು ಕೇಳಿದ್ರೆ ಅಮ್ಮ ಅಂತಾರೆ. ನನ್ನಮ್ಮ ಅಕ್ಕರೆಯ ನೀಡಿದವಳು, ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡಿದವಳು, ಕಿರು ಬೆರಳು ಹಿಡಿದು ನಡೆಸಿದವಳು, ಮುಕ್ಕೋಟಿ ದೇವರಿಗಿಂತ ಮಿಗಿಲಾದವಳು, ಕಣ್ಣ ಮುಂದೆ ಇರುವ ನಿಜ ದೇವರು, ವಾತ್ಸಲ್ಯಮಯಿ ಮಮಕಾರಮಯಿ ಸಹನಾಮಯಿ ತ್ಯಾಗಮಯಿ ಕರುಣಾಮಯಿ ನೀ ಜಗಜ್ಯೋತಿ ಜನನಿ ಜನ್ಮದಾತೆ ಮಹಾಮಾತೆ. ನಾವು ನೋಡಿರುವ ಹಲವಾರು ಸಂದರ್ಭಗಳಲ್ಲಿ ಆಕೆ ಅವಳ ಸುಖಕ್ಕಿಂತ ತನ್ನ ಮಕ್ಕಳ ಗಂಡನ ಸುಖ ಬಯಸುತ್ತಾಳೆ. ದೇವರಿಗೆ ಪ್ರಾರ್ಥಿಸುವಾಗಲೂ ಮೊದಲು ಪ್ರಾರ್ಥಿಸುವುದು ತನ್ನ ಮಕ್ಕಳನ್ನ. ಅಬ್ದುಲ್ ಕಲಾಮರ ಮಾತಿನ ಪ್ರಕಾರ, ಇಡೀ ಜೀವನದಲ್ಲಿ ನಾನು ಒತ್ತಾಗ ನನ್ನ ತಾಯಿ ಸಂತೋಷಪಟ್ಟ ಏಕೈಕ ದಿನ ಅದು, ನಾನು ಹುಟ್ಟಿದ ದಿನ. ಇಂತಹ ದೇವರಿಗಿಂತ ಮಿಗಿಲಾದ ತಾಯಿಗೆ ಹೃದಯಪೂರ್ವಕ ಪ್ರೀತಿಯನ್ನು ಕೊಡುವುದು ಪ್ರತಿಯೊಬ್ಬ ಮಗುವಿನ ಆದ್ಯ ಕರ್ತವ್ಯ. ಇಂತಹ ಕಣ್ಣಿಗೆ ಕಾಣುವ ದೇವರಿಗೆ ನಮ್ಮ ಕಡೆಯಿಂದ ಕೋಟಿ ಕೋಟಿ ನಮನಗಳು. ಹುಟ್ಟುವ ಮಕ್ಕಳೆಲ್ಲ ಮುದ್ದು ಕಂದಮ್ಮ, ಅಳುವ ಮಾತದು ಅಮ್ಮ ಅಮ್ಮ. ಅಕ್ಕರೆಯ ಆರೈಕೆ ಹಸಿವು ಮರೆಸಿತು, ಮಮತೆಯ ಆಲಿಂಗನ ಅಳು ಮರೆಸಿತು, ಮೊದಲ ಗುರುವಾಗಿ ಜೀವನ ಪಾಠ ಕಲಿಸಿತು, ಪ್ರೀತಿ ವಾತ್ಸಲ್ಯದ ಬದುಕು ಕಲಿಸಿತು. ಅಂತ ಆಸೆ ಏನಿಲ್ಲ ರೀ, ಮುಂದಿನ ಜನ್ಮ ಅಂತ ಇದ್ರೆ ಹೆತ್ತವಳ ಪಾದಕ್ಕೆ ಚಪ್ಪಲಿಯಾಗಿ ಹೊತ್ತು ತಿರುಗಬೇಕು ಅನ್ನೋ ಆಸೆ ಅಷ್ಟೇ ರೀ. ನನ್ನ ಹೃದಯದ ಪ್ರತಿ ಬಡಿತವು ನೀ ಕೊಟ್ಟ ಭಿಕ್ಷೆಯಮ್ಮ. ಸತತ 9 ತಿಂಗಳು ನನಗಾಗಿಯೇ ಬದುಕು ಸಾಗಿಸಿದ ನಿನಗೆ ಏನೆಂದು ಹೊಗಳಲಿ. ದೇವರ ಪ್ರತಿರೂಪ ನೀನಲ್ಲ, ನಿನ್ನ ಪ್ರತಿರೂಪವೇ ಆ ದೇವರು. ನನ್ನೆಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಮರೆಯದಿರಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತಿ ನನ್ನ ಹೊಸ ವಿಡಿಯೋಗಾಗಿ ಕಾಯ್ತಾ ಇರಿ.